ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ಈ ದಿನ ನಾನು ಒಂದು ವಿಶೇಷ ಮಾಹಿತಿಯ ವಿಡಿಯೋವನ್ನ ತೋರಿಸ್ತೀನಿ. ಅದು ಏನಂದ್ರೆ, ಪ್ರಪಂಚದ ಮೋಸ್ಟ್ ಸ್ಟೈಲಿಶ್ ಟ್ರೆಂಡ್ಗಳಲ್ಲಿ ಟ್ಯಾಟೋ ಸಹ ಒಂದು. ಇದರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದನ್ನ ನಮ್ಮ ಸ್ವಚ್ಛ ಕನ್ನಡದಲ್ಲಿ ಅಚ್ಚೆ ಅಂತ ಕರಿತೀವಿ. ಈ ಟ್ಯಾಟೋ ಕಲೆಯ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಈ ಟ್ಯಾಟೋನ ಆರ್ಟ್ ನವಶಿಲಾಯುಗದ ಕಾಲದಿಂದಲೂ ಪ್ರಪಂಚದಾದ್ಯಂತ ರೂಢಿಯಲ್ಲಿತ್ತು. ಅಂದ್ರೆ ಸುಮಾರು 4,000 ವರ್ಷಗಳ ಹಿಂದೆಯೇ ಈ ಅಚ್ಚೆ ಹಾಕುವ ಕಲೆಯ ಬಗ್ಗೆ ಜನರಿಗೆ ಗೊತ್ತಿತ್ತು. ಇದೊಂದು ಪ್ರಾಚೀನ ಅದ್ಭುತ ಕಲೆ ಅಂತಾನೆ ಹೇಳಬಹುದು. ಕ್ರಿಸ್ತಪೂರ್ವ 3370 ಮತ್ತು 3100 ನಡುವೆ ಸಿಕ್ಕಿದ ಅತ್ಯಂತ ಹಳೆಯ ಅಚ್ಚೆ ಹಾಕಿದ ಮಾನವನ ದೇಹ ಒಡ್ಜಿ ಐಸ್ಮ್ಯಾನ್ ಎಂಬುದಾಗಿದೆ. ಅಚ್ಚೆ ಹಾಕಿದ ದೇಹ ಒಡ್ಜಿ ಅನ್ನೋ ಸ್ಥಳದಲ್ಲಿ ಸಿಕ್ಕಿದ್ದರಿಂದ ಇದಕ್ಕೆ ಒಡ್ಜಿ ಐಸ್ಮ್ಯಾನ್ ಎಂದು ಇಟ್ಟಿದ್ದಾರೆ. ಇನ್ನೂ ಅದೆಷ್ಟೋ ಅತ್ಯಂತ ಹಳೆಯ ಟ್ಯಾಟೋ ಹಾಕಿದ ದೇಹಗಳನ್ನ ಗ್ರೀನ್ಲ್ಯಾಂಡ್, ಅಲಾಸ್ಕಾ, ಸೈಬೀರಿಯಾ, ಮಂಗೋಲಿಯಾ, ಚೀನಾ, ಈಜಿಪ್ಟ್, ಸೂಡಾನ್, ಫಿಲಿಪೈನ್ಸ್, ಆಂಡೀಸ್ ದೇಶಗಳಲ್ಲಿ ಪುರಾತತ್ವ ಡಿಪಾರ್ಟ್ಮೆಂಟ್ ನವರು ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಓಡ್ಜಿ ಅನ್ನೋ ಮಮ್ಮಿಯ ದೇಹದಲ್ಲಿ 50ಕ್ಕಿಂತ ಹೆಚ್ಚು ಟ್ಯಾಟೋಗಳಿದ್ವು. ಈ ಟ್ಯಾಟೋಗಳನ್ನ ಅವನು ಬೆನ್ನು ನೋವು ಮತ್ತೆ ಹೊಟ್ಟೆ ಉಬ್ಬರದ ಚಿಕಿತ್ಸೆಗಾಗಿ ಹಾಕಿಸಿಕೊಂಡಿದ್ದ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ರೋಮನ್ನರು ಅಪರಾಧಿಗಳನ್ನ ಮತ್ತು ಗುಲಾಮರನ್ನ ಟ್ಯಾಟೋಗಳಿಂದ ಗುರುತಿಸ್ತಾ ಇದ್ರು. ಹಿಂದೆ ಜಪಾನ್ನಲ್ಲಿ ಅಪರಾಧಿಗಳಿಗೆ ಹಣೆ ಮೇಲೆ ಟ್ಯಾಟೋ ಹಾಕ್ತಾ ಇದ್ರು. ಯುರೋಪಿಯನ್ನರ ಸೈನಿಕರು ಯುದ್ಧಕ್ಕೆ ಹೋದಾಗ ಜೀಸಸ್ ಕ್ರಾಸ್ ಸಿಂಬಲ್ನ ಅಚ್ಚೆ ಹಾಕ್ಸ್ಕೊಳ್ತಾ ಇದ್ರು. ಮತ್ತೊಂದು ವಿಶೇಷ ಮಾಹಿತಿ ಏನಂದ್ರೆ, ನಾರ್ತ್ ಅಮೆರಿಕದಲ್ಲಿ 39 ಮಿಲಿಯನ್ ಅಂದ್ರೆ 3.9 ಕೋಟಿ ಜನರಲ್ಲಿ ಒಂದು ಟ್ಯಾಟೋ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗಿನ ಜನರೇಷನ್ ನ ಜನರಿಗೆ ಟ್ಯಾಟೋ ಒಂದು ವೃತ್ತಿ ಮತ್ತು ಪ್ರವೃತ್ತಿ ಎರಡು ಆಗಿದೆ. ಯಾವ ತರ ಜನರಿಗೆ ಟ್ಯಾಟೋ ಕ್ರೇಜ್ ಇದೆ ಅಂತ ಒಂದು ಚಿಕ್ಕ ಉದಾಹರಣೆ ಇಲ್ಲಿದೆ ನೋಡಿ. ಈ ವ್ಯಕ್ತಿನ ನೋಡಿ, ಪುರಾಣದ ಕಥೆಗಳಲ್ಲಿ ಬರೋ ರಾಕ್ಷಸನ ತರ ಇದ್ದಾನೆ. ಈತ ರಾಕ್ಷಸ ಅಲ್ಲ, ಆ ರೀತಿ ಟ್ಯಾಟೋವನ್ನ ಹಾಕಿಸ್ಕೊಂಡಿದ್ದಾನೆ. ಈತನ ಟ್ಯಾಟೋ ಹಾಕಿದ್ದು ಬೇರೆ ಯಾರು ಅಲ್ಲ, ಆತನ ಹೆಂಡತಿನೇ. ಆಕೆ ಬ್ರೆಜಿಲ್ನ ಫೇಮಸ್ ಟ್ಯಾಟೋ ಆರ್ಟಿಸ್ಟ್. ಈತನನ್ನ ನೋಡಕ್ಕೆ ತುಂಬಾ ಭಯ ಆಗುತ್ತೆ, ಆ ರೀತಿ ಇದೆ ಇವನ ವೇಷ. ಈಗ ಪ್ರಪಂಚದಲ್ಲಿ ಎಷ್ಟೋ ವಿಧವಾದ ಟ್ಯಾಟೋ ವಿಧಾನಗಳು ಚಾಲ್ತಿಯಲ್ಲಿವೆ. ಅದರಲ್ಲಿ ಒಂದು ಜಿಯೋಮೆಟ್ರಿಕ್ ಟ್ಯಾಟೋ. ಈ ಜಿಯೋಮೆಟ್ರಿಕ್ ಟ್ಯಾಟೋ ಅನ್ನೋದು ಈಗ ತುಂಬಾ ಕ್ರೇಜ್ ಆಗಿದೆ. ಸ್ಕಿನ್ ನ ಮೇಲೆ ಬಾಕ್ಸ್ ರೀತಿಯಲ್ಲಿ ಕಾಣೋ ಈ ಟ್ಯಾಟೋ ನೋಡೋದಕ್ಕೆ ರಿಯಾಲಿಟಿ ಆಗಿ ಕಾಣಿಸುತ್ತೆ. ಈ ಟ್ಯಾಟೋವನ್ನ 3D ಎಫೆಕ್ಟ್ ಅಲ್ಲಿ ಕೊಟ್ಟು ತುಂಬಾ ಸುಂದರವಾಗಿ ಬಿಡಿಸ್ತಾರೆ. ಅಮೆರಿಕದ ಜೀಸ್ ರಿಕ್ಸ್ ಅನ್ನೋ ವ್ಯಕ್ತಿ ಜಿಯೋಮೆಟ್ರಿಕ್ ಟ್ಯಾಟೋದಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ. ಇಂತಹ ಟ್ಯಾಟೋ ಆರ್ಟ್ ಗಳನ್ನ ಕ್ರಿಯೇಟಿವಿಟಿ ವರ್ಕ್ ಅಂತಾನೆ ಹೇಳ್ಬಹುದು. ಬ್ರೆಜಿಲ್ನ ಫುಟ್ಬಾಲ್ ಪ್ಲೇಯರ್ ಒಬ್ಬ ತನ್ನ ದೇಹದ ಮೇಲೆ ಯಾವ ರೀತಿ ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ ನೋಡಿ. ಈತ ತನ್ನ ಬಾಡಿಯ ಮೇಲೆ ತನ್ನ ಟೀಮ್ನ ಜೆರ್ಸಿಯನ್ನೇ ಅಚ್ಚ ಹಾಕ್ಸ್ಕೊಂಡಿದ್ದಾನೆ. ಗೇಮ್ ಸ್ಪಿರಿಟ್ ಅಂದ್ರೆ ಹೀಗಿರ್ಬೇಕು. ಕೆಲವರು ತಮ್ಮ ಬಾಡಿ ಮೇಲೆ ಲಾರ್ಜ್ ಸ್ಕೇಲ್ ಟ್ಯಾಟೋಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಅದು ನೋಡಕ್ಕೆ ತುಂಬಾ ದೊಡ್ಡದಾಗಿ ಮತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಟ್ಯಾಟೋ ಹಾಕಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಮತ್ತೆ ಟೈಮ್ ಜೊತೆ ತಾಳ್ಮೆ ಸಹ ಬೇಕಾಗುತ್ತೆ. ಈ ಟ್ಯಾಟೋ ಆರ್ಟಿಸ್ಟ್ಗಳ ಟ್ಯಾಲೆಂಟ್ ನಿಜಕ್ಕೂ ಗ್ರೇಟ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸ್ಟೈಲಿಶ್ ಡಿಸೈನ್ಗಳಲ್ಲಿ ಟ್ಯಾಟೋಗಳನ್ನು ಹಾಕ್ತಾರೆ. ನಮ್ಮ ದೇಶದಲ್ಲೂ ಈ ಟ್ಯಾಟೋ ಕ್ರೇಜ್ ಜಾಸ್ತಿನೇ ಇದೆ. ಅದರಲ್ಲಿ ಯೂತ್ಗಳಲ್ಲಿ ಈ ಟ್ಯಾಟೋ ಟ್ರೆಂಡ್ ಜೋರಾಗೇ ಇದೆ. ಕೆಲವರಂತೂ ಅಡಿಯಿಂದ ಮುಡಿವರೆಗೂ ಟ್ಯಾಟೋಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಅವರ ಈ ಟ್ಯಾಟೋ ಕ್ರೇಜ್ಗೆ ಉಚಿತನ ಅಂತ ಕರಿಬೋದಾ? ನೋಡಿ ಯಾವ ಯಾವ ಡಿಸೈನ್ಗಳಲ್ಲಿ ಟ್ಯಾಟೋನ ಹಾಕ್ಸ್ಕೊಂಡಿದ್ದಾರೆ ಅಂತ. ಈತನಿಗೆ 2 ಕಣ್ಣು ಸಾಲದೇನೋ 3ನೇ ಕಣ್ಣಾಗಿ ಟ್ಯಾಟೋವನ್ನು ಹಾಕ್ಸ್ಕೊಂಡಿದ್ದಾನೆ. ಇದಿಷ್ಟು ಗೆಳೆಯರೆ ಈ ದಿನದ ವಿಶೇಷ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡಿ. ಧನ್ಯವಾದಗಳು.